ವರ್ಷ ಭವಿಷ್ಯ 2024 ಜನವರಿ ವೃಷಭ ರಾಶಿಗೆ ಬಹಳ ಒಳ್ಳೆಯ ವರ್ಷ. ಗುರುಬಲ ಕಡಿಮೆ, ಶನಿಯ ಬಲ ಜಾಸ್ತಿ, ಈ ರೀತಿಯ ಫಲ ಉಂಟು. ಶನಿಯ ಬಲ ಜಾಸ್ತಿ ಇದ್ದಾಗ ಕಾರ್ಯಕಲಾಪಗಳು ಜಾಸ್ತಿ ಆಗ್ತದೆ. ಕೆಲಸ, ಇಂಪಾರ್ಟೆನ್ಸು, ನಿಮಗೆ ಬೇಕಾಗಿರುವಂಥ ಒಂದು ಕೆಲಸದ ಒಂದು ಆವೇಗ ಅಥವಾ ವೇಗ ಏನಿದೆ ಅದು ಸಿಗ್ತದೆ. ಆದರೆ ಫಲ ಬರುವುದು ಗುರುಬಲ ಇದ್ದರೆ ಮಾತ್ರನೇ. 10ನೇ ಮನೆ ಸ್ಟ್ರಾಂಗ್ ಆಗಿದ್ದರೆ ಎಲ್ಲವೂ ನಡಿಬೇಕು ಅಂತಂತ ಇಲ್ಲ. 10ನೇ ಮನೆ ಸ್ಟ್ರಾಂಗ್ ಆಗಿದ್ದರೂ ಯಾವುದೇ ರಾಶಿಯವರಿಗೆ ಗುರುವಿನ ಬಲ ಇರಬೇಕು. ಗುರುವಿನ ಬಲ ಇನ್ನೂ ಒಂದು ವರ್ಷ ವೃಷಭ ರಾಶಿಯವರಿಗೆ ಇರೋದಿಲ್ಲ. ಆದರೂ ಕೂಡ ಕಾರ್ಯಕಲಾಪಗಳು ಚೆನ್ನಾಗಿ ನಡೀತದೆ. ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥವರು, ಅಡ್ಮಿನಿಸ್ಟ್ರೇಷನಲ್ಲಿ ಇರತಕ್ಕಂಥವರು, ಇವರಿಗೆಲ್ಲ ಭಾಳ ಒಳ್ಳೆಯ ವರ್ಷ ಆಗಲಿದೆ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಪರಿಶ್ರಮ ಹಾಕಬೇಕಾಗತ್ತೆ, ಸ್ಲೋ ಆಗತ್ತೆ. ಗುರುವಿನ ಬಲ ಇಲ್ಲದೆ ಇರಬೇಕಾದ್ರೆ ಇವತ್ತಿನ ಒಂದು ವ್ಯವಸ್ಥೆಯೂ ಕೂಡ ತುಂಬ ಅವ್ಯವಸ್ಥೆ ಇರುವುದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗದ ಕಡೆ ಹೆಚ್ಚು ಗಮನ ಕೊಡಬೇಕು. ವ್ಯಯದಲ್ಲಿ ಗುರು ಇದ್ದಾಗ, ಏಕಾದಶದಲ್ಲಿ ರಾಹು ಇದ್ದಾಗ ವಿದ್ಯಾಭಂಗ ಅಂತಲೇ ಅರ್ಥ. ಅದಕ್ಕೆ ಅಂದರೆ ಏನೇನೋ ಓದೋದು ಬಿಟ್ಟು ಇನ್ನೆಲ್ಲದರ ಕಡೆ ತಲೆ ಹಾಕೋದು ಅಂತಂತ. ಹಾಗಾಗಿ ತಂದೆ ತಾಯಿಗಳು ಇದನ್ನು ಚೆನ್ನಾಗಿ ಗಮನವಹಿಸಿ ಮಕ್ಕಳನ್ನು ಸ್ವಲ್ಪ ಜೋಪಾನ ಮಾಡಬೇಕು. ವೃಷಭ ರಾಶಿಯವರಿಗೆ ಇವರು ಉಮಾಮಹೇಶ್ವರರ ಸೋಮೇಶ್ವರ ದೇವರು, ನಂಜುಂಡೇಶ್ವರ ದೇವರು, ಮಂಜುನಾಥ ಸ್ವಾಮಿ, ಈ ರೀತಿಯ ಈಶ್ವರ ದೇವರ ಆರಾಧನೆಯನ್ನು, ಅಭಿಷೇಕ ಸೇವೆಯನ್ನು, ಪ್ರದಕ್ಷಿಣಾ ನಮಸ್ಕಾರವನ್ನು, ರುದ್ರಶಾಂತಿ ಹೋಮವನ್ನು ಅವರವರ ಶಕ್ತಿಗೆ ತಕ್ಕಂತೆ ಏನು ಮಾಡಬೇಕು ಅದನ್ನು, ಈಶ್ವರ ದೇವರ ಆರಾಧನೆಯನ್ನು ಚೆನ್ನಾಗಿ ಮಾಡ್ತಾ ಹೋಗಬೇಕು. ಈ ವರ್ಷ ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯದಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.